ಸಿದ್ಧಾರ್ಗೋಳ್ ಪರಿಷತ್ತಿನ ಸದಸ್ಯರು ಹಾಗೂ ಉಪಾಧ್ಯಕ್ಷರಾದಂತಹ ಕೋಟ ಶ್ರೀನಿವಾಸ ಪೂಜೆಗಳನ್ನು ಸ್ವಾಗತ ಮಾಡ್ತಿದ್ದೇನೆ. ಹಾಗೆ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದಂತಹ ಮಂಜುಳಾರ ಅವರನ್ನು ಸ್ವಾಗತ ಮಾಡ್ತಿದ್ದೇನೆ. ನಮ್ಮ ಮೀಡಿಯಾದ ಸಂಚಾಲಕರಾದಂತಹ ಮನೋಹರ್ ಕಂತ್ರಿ ಅವರು ಸ್ವಾಗತ ಮಾಡ್ತಿದ್ದೇನೆ. ಬಂದಂತೆ ಎಲ್ಲ ನಮ್ಮ ಪತ್ರಿಕಾ ಮಾಧ್ಯಮಗಳು ಕೃಷಿ ಮಾಧ್ಯಮ ಸ್ವಾಗತ ಮಾಡ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶಿಷ್ಟವಾದಂತಹ ಭಾವನೆ ಬಂದಿದೆ ಅಂತ ನಮಗೆಲ್ಲ ಅನಿಸುತ್ತೆ. ಯಾವುದೇ ಸರ್ಕಾರ ಬಂದರೂ ಕೂಡ ಒಂದು ರೀತಿಯಲ್ಲಿ, ಆದರೆ ಇವತ್ತು ಭಯೋತ್ಪಾದಕರಿಗೆ ಮತ್ತು ರಕ್ಷಣೆ ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಕೂಗುವವರಿಗೆ ಈ ಕಾಂಗ್ರೆಸ್ ಸರ್ಕಾರ ತಮಗೆ ಸಹಾನುಭೂತಿಯನ್ನು ಹೊಂದಿದೆ ಎನ್ನುವಂಥ ವಿಶ್ವಾಸ ಬಂದಿದೆ ಎನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ವಿಧಿ ವಿಜ್ಞಾನ ಸಂಸ್ಥೆಯ ವರದಿ ಕೊಟ್ಟು ವಿಧಾನಸೌಧದ ಒಳಗೆ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದ್ದು ನೈಜವಾದ ಘಟನೆ ಅಂತ ಹೇಳಿದ ನಂತರವೂ ಕೂಡ ಯಾರೇ ಒಬ್ಬ ಆರೋಪಿಯನ್ನು ಬಂಧಿಸುವಂತಹ ಮಟ್ಟಕ್ಕೆ ಇವತ್ತು ಸರ್ಕಾರ ಇಳಿದಿಲ್ಲ. ರಾಮೇಶ್ವರ ಕೆಫೆ ನೇರವಾಗಿ ಬಂದು ರಾಜಾರೋಷವಾಗಿ ಬಂದು ಬಾಂಬ್ ಇಟ್ಟು ಇಡೀ ಕರ್ನಾಟಕವೇ ಭಯಭೀತಿಯಾಗುವಂತಹ ಒಂದು ವಾತಾವರಣ ನಿರ್ಮಾಣ ಮಾಡಿದ ವ್ಯಕ್ತಿಯನ್ನ ಬಂಧಿಸುವುದರ ಬಗ್ಗೆ ಸರ್ಕಾರದ ತರಾತುರಿ ಕಂಡು ಬರ್ತಾ ಇದೆ. ಒಟ್ಟಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ರೀತಿ ಅಭದ್ರತೆ ಕಾಣುವಂತ ಒಂದು ವಾತಾವರಣ ಬಂದಿದೆ. ಸಾಮಾನ್ಯ ಜನರಿಗೆ ಯಾವ ಹೋಟೆಲ್ಗೆ ಹೋಗ್ಬೋದು, ಯಾವ ಮಾರ್ಕೆಟ್ಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಜನರಿಗೆ ಭಯ ಇರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭಯೋತ್ಪಾದಕರು ಒಂದು ರೀತಿ ವಿಶ್ವಾಸ ಇದೆ, ಒಂದು ರೀತಿ ಸರ್ಕಾರ ನಮ್ಮನ್ನು ಮುಟ್ಟೋದಿಲ್ಲ ಅನ್ನುವಂತ ವಿಶ್ವಾಸ ಇದೆ ಅಂತ ಅನಿಸುತ್ತೆ. ಯಾಕಂದ್ರೆ ಯಾರನ್ನೂ ಬಂಧನ ಮಾಡುವಂತ ಮಟ್ಟಕ್ಕೆ ಒಂದು ಸರ್ಕಾರ ಇಲ್ಲಿದೆ. ಎಲ್ಲ ಹಿನ್ನೆಲೆಯಲ್ಲಿ ನಾವು ಸಿದ್ದರಾಮಯ್ಯ ಅವರಿಗೆ, ಗ್ರಾಮಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇವೆ. ಈ ಕ್ಷಣದವರೆಗೂ ಕೂಡ ಬಂಧನ ಆಗದಿರುವುದನ್ನು ನೋಡಿದರೆ ಸರ್ಕಾರ ಭಯೋತ್ಪಾದಕರು ಮತ್ತು ರಾಷ್ಟ್ರ ವಿರೋಧಿಗಳ ಬಗ್ಗೆ ಒಂದು ರೀತಿ ಮೃದು ಧೋರಣೆ ತಾಳಿದೆ ಅಂತ ನಮಗೆ ಮಾತ್ರ ಇಡೀ ರಾಜ್ಯಕ್ಕೆ ಅನಿಸುತ್ತೆ. ಎಲ್ಲ ಹಿನ್ನೆಲೆಯಲ್ಲಿ ನಾನು ಸರ್ಕಾರಕ್ಕೆ ಆಗ್ರಹಪಡಿಸ್ತೇನೆ, ಇನ್ನು ತುಂಬ ಮೀನವೇಷ ಮಾಡುವುದರಿಂದ ರಾಜಕಾರಣಿಗೋಸ್ಕರ, ಮತದ ಭೇಟಿಗೋಸ್ಕರ ರಾಷ್ಟ್ರದ ಹಿತವನ್ನು, ದೇಶದ ಹಿತವನ್ನು, ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ನಿರ್ಲಕ್ಷ್ಯ ಮಾಡಿದರೆ ಅದರ ಘೋರ ಪರಿಣಾಮವನ್ನು ರಾಜ್ಯದ ಜನತೆ ಅನುಭವಿಸುವಂಥ ಕ್ಷಣ ಬರುತ್ತೆ. ಅಧಿಕಾರ ಬರ್ಬೋದು ಹೋಗ್ಬೋದು. ಒಂದು ಗಟ್ಟಿ ನಿಂತು ಸಿದ್ದರಾಮಯ್ಯನವರು ಮತ್ತು ಗ್ರಾಮಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಈ ವಿಧಿ ವಿಜ್ಞಾನ ವರದಿ ಬಂದ ನಂತರ ಆಗಿರುವಂಥ ಒಟ್ಟು ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಆ ವಿಧಾನಸೌಧದಲ್ಲಿ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗಿದವ್ರನ್ನ ತಕ್ಷಣ ಬಂಧನಕ್ಕೆ ಒಳಪಡಿಸಬೇಕು ಮತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ನನಗೆ ಅನಿಸುತ್ತೆ ಸರ್ಕಾರಕ್ಕೆ ಸ್ವಲ್ಪ ಕೂಡ ಸಂಕೋಚ ಆಗಿರಬೇಕು. ಒಬ್ಬ ಮುಖ್ಯಮಂತ್ರಿಗಳಿಗೆ ಸಂಕೋಚವೇ ಆಗಿಲ್ವ? ಏನು ಅನಿಸಿಲ್ವ? ಕರ್ನಾಟಕದ ಆತ್ಮ ಯಾವುದು ಕೇಳಿದ್ರೆ ಅದು ವಿಧಾನಸೌಧ. ಅಂತ ವಿಧಾನಸೌಧದಲ್ಲಿ ಇಲ್ಲಿವರೆಗೆ ಅಲ್ಲೆಲ್ಲ ಬಾಂಬ್ ಆಗ್ತಾ ಇದ್ರು, ಅಲ್ಲೆಲ್ಲ ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಕೂಗ್ತಾ ಇದ್ರು, ಕಾಂಗ್ರೆಸ್ ಗೆದ್ದಾಗಲೆಲ್ಲ ಪಾಕಿಸ್ತಾನಕ್ಕೆ ಜೈ ಅಂತ ಇದ್ರು, ಇದೆಲ್ಲ ನಡೀತಾ ಇತ್ತು. ಆದ್ರೆ ಯಾರು ಕೂಡ ರೋಷದಿಂದ ಕೋಪದಿಂದ ಪ್ರತಿಕ್ರಿಯೆ ಮಾಡ್ತಾ ಇದ್ರು. ಆದ್ರೆ ಇವತ್ತು ವಿಧಾನಸೌಧದ ಎದುರುಗಡೆ ಒಳಗೆ ಬಂದು ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗದಾಗಲೂ ಕೂಡ ವಿಧಿ ವಿಜ್ಞಾನದ ಪರೀಕ್ಷೆಗಳು ಹೌದು ಕೂಗಿದ್ದಂತ ಹೇಳಿದಾಗಲೂ ಕೂಡ ನಮ್ಮ ಕಣ್ಣೆದುರು ಒಬ್ಬ ವ್ಯಕ್ತಿಯ ಬಾಯಿಯನ್ನ ಮತ್ತೊಬ್ಬ ವ್ಯಕ್ತಿ ಮುಟ್ಟೇ ಇರೋದು ಕಂಡಾಗಲೂ ಕೂಡ ಇಲ್ಲ ಅಂತೇಳಿ ಇಡೀ ಸಚಿವ ಸಂಪುಟ ಸಾಧನೆ ಮಾಡ್ತಾ ಇದೆ. ಇಡೀ ಸಚಿವ ಸಂಪುಟ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಮಂತ್ರಿಗಳು, ಗ್ರಾಮೀಣಾಭಿವೃದ್ಧಿ ಮಂತ್ರಿಗಳು, ಕಾನೂನು ಮಂತ್ರಿಗಳು, ಕಂದಾಯ ಮಂತ್ರಿಗಳು ಎಲ್ಲರೂ ಕೂಡ ಅದು ಅವ್ರ ಪರವಾಗಿ ಸಹಾನುಭೂತಿಯನ್ನು ಹೊಂದಿದ್ದಾರೆ ಏನೋ ಅನಿಸುವಂತ ರೀತಿ ಗೃಹಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ಸಹಿತ ಅದು ನಡೀಲಿಲ್ಲ ಅಂತ ಅಥವಾ ನಡೆದುತ್ತಿದ್ದರೆ ಅದನ್ನು ಮರೆಮಾಚುವಂತ ರೀತಿ ಇವೆಲ್ಲವೂ ಕೂಡ ರಾಜ್ಯದ ಜನತೆಯಲ್ಲಿ ಅತ್ಯಂತ ನೋವನ್ನುಂಟು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವ ಕಾರಣಕ್ಕೆ ಸರ್ಕಾರದ ಈ ನಿಲುವನ್ನು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಖಂಡಿಸಬೇಕು ಅಂತ ಅಂದುಕೊಂಡು ಸರ್ಕಾರಕ್ಕೆ ಒಂದಷ್ಟು ಜನ ಚೀಮಾರಿ ಹಾಕುವ ಮುಂಚೆ ಸಿದ್ದರಾಮಯ್ಯ ಸರ್ಕಾರ ಜಾಗ್ರತೆಯನ್ನ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಮಾಡ್ತೇವೆ. ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೇವೆ ಅಂತೇಳಿ ಸಿದ್ದರಾಮಯ್ಯ ಸಮೃದ್ಧ ಕರ್ನಾಟಕವನ್ನು ನಿರ್ಮಾಣ ಮಾಡ್ತೇವೆ. ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡುವುದಂದ್ರೆ ವಿಧಾನಸೌಧದೊಳಗೆ ಪಾಕಿಸ್ತಾನದ ಪರವಾಗಿ ಘೋಷಣೆ ಕೂಗುವುದು ಅದರೊಳಗೆ ಬರುತ್ತಾ? ಸಮೃದ್ಧ ಕರ್ನಾಟಕ ನಿರ್ಮಾಣ ಮಾಡ್ತೇವೆ ಅಂತೇಳಿ ಬೆಂಗಳೂರಿನಲ್ಲಿ ರಾಜಾರೋಷಕವಾಗಿ ಒಂದು ಖಾಸಗಿ ಹೋಟೆಲ್ನಲ್ಲಿ ಬಾಂಬ್ ಇಟ್ಟು
ರಾಜಾರೋಷವಾಗಿ ಹೊರಗೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗುವುದನ್ನು ಬರುತ್ತಾ ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕೆ ಕೊಡಬೇಕು, ಹೇಳಿಕೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ನನ್ನ ನಡೆದಿರುವಂತಹ ಒಟ್ಟು ವಿದ್ಯಮಾನಗಳನ್ನ ನಾನು ಈ ಮೊನ್ನೆ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಸಂವಿಧಾನ ಉಳಿಸಿ ಅಂತ ಹೇಳುವಂತ ಒಂದು ಸಮಾರಂಭ ಮಾಡಿ 10-20 ಕೋಟಿ ರೂಪಾಯಿ ಖರ್ಚಾಗಿರ್ಬೋದು. ಆ ಸಂವಿಧಾನ ಉಳಿಸಿ ಎನ್ನುವಂತ ಸಮಾರಂಭಕ್ಕೆ ರಾಷ್ಟ್ರ ವಿರೋಧಿಯಾಗಿ ನಡ್ಕೊಂಡಂತ ಲೇಖಕಿ ನಿತಿಲ್ ಫೌಲ್ ಅವಳನ್ನು ಕರೆದು ಭಾಷಣ ಮಾಡಬೇಕು ಎನ್ನುವಂತ ಮಟ್ಟಕ್ಕೆ ಸರ್ಕಾರದ ಮಾನಸಿಕ ಸ್ಥಿತಿ ಹೋದ್ರೆ ಕಾಶ್ಮೀರದಲ್ಲಿರುವಂತ ಭಯೋತ್ಪಾದಕರ ಬಗ್ಗೆ ಸಹಾನುಭೂತಿ ಹೊಂದಿದ್ದ, ಭಾರತದ ರಾಷ್ಟ್ರದ ಒಟ್ಟು ಚಟುವಟಿಕೆಗಳನ್ನು ವಿರೋಧಿಸುತ್ತಲೇ ಬಂದ ಒಬ್ಬ ಲೇಖಕಿಯರನ್ನ ಕರೆದು ನೀವು ಭಾಷಣ ಮಾಡಿ ಅಂತ ಹೇಳುವಂತ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರದ ಒಟ್ಟು ಯೋಚನೆ ಹೇಗಿರ್ಬೋದು ಅನ್ನೋದು ರಾಜ್ಯದ ಜನತೆ ಮತ್ತು ದೇಶದ ಜನತೆ ತಿಳ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ. ಹೀಗೆ ನಾನು ಒಟ್ಟಾರೆ ಯೋಚನೆ ಏನಂದ್ರೆ ರಾಷ್ಟ್ರ ವಿರೋಧಿಗಳು ಮತ್ತು ಭಯೋತ್ಪಾದಕರಿಗೆ ಒಂದು ರೀತಿಯಲ್ಲಿ ಒಂದು ವಿಶ್ವಾಸ ಬರುವಂತ ಮತ್ತು ಬೀದಿಗಿಳಿದು ಅವರು ಕೆಲಸ ಮಾಡುವಂತ ಅವಕಾಶಗಳನ್ನ ಕಾಂಗ್ರೆಸ್ ಸರ್ಕಾರ ಕಲ್ಪಿಸ್ತಿದೆ ಅನ್ನುವಂಥ ಆರೋಪವನ್ನ ಈ ಮೂಲಕ ಮಾಡ್ತೇನೆ. ಸಂವಿಧಾನ ಉಳಿಸಿ ಅಂತ ಹೇಳಿದವರು ನಮ್ದು ಒಂದೇ ಪ್ರಶ್ನೆ, ಈ ಸಂವಿಧಾನಕ್ಕೆ ತೊಂದರೆ ಕೊಟ್ಟದ್ದು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಆ ತುರ್ತು ಪರಿಸ್ಥಿತಿ ತಂದವರು ಯಾರು ಅನ್ನುವಂತ ಚರ್ಚೆಗೆ ಕಾಂಗ್ರೆಸ್ ಸರ್ಕಾರ ಇವತ್ತು ಉತ್ತರ ಕೊಡಬೇಕಾಗಿದೆ. ಮೊನ್ನೆ ಬಜೆಟ್ ಮೇಲೆ ಭಾಷಣ ಮಾಡುವಾಗ ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ನಾವು ಕೇಳಿದ್ವಿ, ದಯವಿಟ್ಟು ನಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಿ, ನೀವು ಆನಂದರವರೆಲ್ಲ ನಿಮ್ಮ ಮಾತನ್ನು ಕೇಳ್ತೇವೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ನಮ್ಮ ಪ್ರಶ್ನೆಗೆ ಉತ್ತರ ಕೊಡುವಂತ ಸ್ಥಿತಿಯಲ್ಲಿ ಮನಸ್ಥಿತಿಯನ್ನ ಮೊನ್ನೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇರಲಿಲ್ಲ ಅನ್ನೋದು ನಾವೆಲ್ಲರೂ ಗಮನಿಸಬೇಕಾದಂತ ಒಂದು ವಿಚಾರ. ಇವತ್ತು ಸಂವಿಧಾನದ ಹೆಸರಿನಲ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಸರ್ಕಾರ ಒಂದಿಷ್ಟು ಪ್ರಚಾರಗಳನ್ನು ಪಡ್ಕೊಳ್ತಾ ಇದೆ. ಆ ಪ್ರಚಾರಗಳೇನಿದೆ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನಾವು ರಕ್ಷಣೆ ಮಾಡ್ತಾ ಇದ್ದೇವೆ, ಬಿಜೆಪಿಯವರು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳುವಂತ ಸುಳ್ಳು ಪ್ರಚಾರವನ್ನ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಒಂದೇ ಮಾತು ಕೇಳಿದ್ದೆ, ಮೊನ್ನೆ ಸದನದಲ್ಲೂ ಕೇಳಿದ್ದೆ, ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ, ರಾಜೀವ್ ಗಾಂಧಿ ಅವರಿಗೆ, ನೆಹರೂರವರಿಗೆ ದಿಲ್ಲಿಯಲ್ಲಿ ಅವರ ಸಂಸ್ಕಾರ ಮಾಡಲಿಕ್ಕೆ, ಅವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ 50-60-100 ಎಕರೆ ಜಾಗವನ್ನು ಕೊಡಲಿಕ್ಕಾಗತ್ತೆ ಸರ್ಕಾರಕ್ಕೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂಸ್ಕಾರ ಮಾಡಲಿಕ್ಕೆ ಒಂದು 10 ಅಡಿ ಜಾಗ ದಿಲ್ಲಿಯಲ್ಲಿ ಕೊಟ್ಟಿಲ್ಲ, 10 ಅಡಿ ಜಾಗ ಕೊಡದೆ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತೆಗೆದುಕೊಂಡು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಹಾಗಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಗೌರವಿಸ್ತೀರಾ ನೀವು ಅನ್ನುವಂಥ ಮಾತನ್ನು ಕೇಳಬೇಕಾಗಿದೆ. ಕಾಶ್ಮೀರದಲ್ಲಿ 370 ರದ್ದು ಮಾಡಿರುವಂತ ಹಿನ್ನೆಲೆ ಭಯೋತ್ಪಾದಕರನ್ನು ಮಟ್ಟ ಹಾಕಿದ್ದು ಮಾತ್ರ ಅಲ್ಲ ನರೇಂದ್ರ ಮೋದಿ ಅವರು, ಬರೇ ಭಯೋತ್ಪಾದಕರನ್ನು ಮಟ್ಟ ಹಾಕಿದ್ದಲ್ಲ, ಪ್ರಥಮ ಬಾರಿಗೆ ಕಾಶ್ಮೀರದಲ್ಲಿ ಮೀಸಲಾತಿಯನ್ನು ತಂದು, ಪ್ರಥಮ ಬಾರಿಗೆ ಕಾಶ್ಮೀರದಲ್ಲಿ ಮೀಸಲಾತಿಯನ್ನು ತಂದು ಪರಿಶಾತಿ ಪರಿಶ ಪಂಗಡದವರಿಗೆ ಮುಕ್ತವಾದಂತಹ ಮೀಸಲಾತಿಯನ್ನು ಇಡೀ ಭಾರತದಲ್ಲಿ ಕೊಡುವಂತ ಒಂದು ಕ್ರಾಂತಿಕಾರಿಗೆ ಕೆಲಸ ಕೈಗಿದ್ದು ನರೇಂದ್ರ ಮೋದಿ ಅವರು ಅನ್ನೋದನ್ನ ನಾವು ನೆನಪಾಡಿಕೊಳ್ಬೇಕು. ಅದರ ಜೊತೆಯಲ್ಲಿ 32,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಇಡೀ ಕಾಶ್ಮೀರವನ್ನು ಅಭಿವೃದ್ಧಿ ಮಾಡುವಂತ ಒಂದು ಪ್ರವಾಸೋದ್ಯಮಕ್ಕೆ ಇಡೀ ಜಗತ್ತಿಗೆ ಮಾದರಿಯಾಗುವಂತ ಒಂದು ಅಭಿವೃದ್ಧಿಯಲ್ಲಿ ನಿರ್ಮಾಣ ಆಗ್ತದೆ. ನಮ್ಮನ್ನು ವೈಚಾರಿಕವಾಗಿ ಟೀಕಿಸ್ತಾ ಇರುವಂತ ಫಾರೂಕ್ ಅಬ್ದುಲ್ಲಾರವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾಶ್ಮೀರ ತಂದಿರುವಂತಹ ಬದಲಾವಣೆಗಳನ್ನ ಸ್ವಾಗತ ಮಾಡೋದನ್ನ ನಮ್ಮನ್ನು ನೋಡ್ಲಿಕ್ಕೆ ಅವಕಾಶಗಳಾಗಿದೆ. ಯಾವ ದಿವಸ ಭಯೋತ್ಪಾದಕರ ತಂಡದಲ್ಲಿ ತರಬೇತಿ ಪಡೆದು ಕಾಶ್ಮೀರದಲ್ಲಿ ಕಲ್ಲು ಹೊಡೆಯುವಂತ ಜವಾಬ್ದಾರಿ ತಗೊಂಡಂತ ಅಬ್ದುಲ್ಲಾ ಅನ್ನುವಂಥ ಉಗ್ರಗಾಮಿ ಮುಕ್ತವಾಗಿ ಇಲ್ಲ, ನನ್ನ ಕೈಗಳಿಗೆ ಕೆಲಸ ಇರಲಿಲ್ಲ ಅನ್ನುವ ಕಾರಣಕ್ಕೆ ನಾನು ಕಲ್ಲು ಹೊಡಿತಾ ಇದ್ದೆ ಬೇರೆಯವ್ರ ಹತ್ರ ಹಣ ತಗೊಂಡು, ಆದ್ರೆ ಈ ದೇಶ ಇಷ್ಟು ಬದಲಾವಣೆ ಆಗಿದ್ದರಿಂದಾಗಿ ನಾನೊಬ್ಬ ಭಾರತ ಪೌರ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಅನ್ನುವಂಥ ಮಾತುಗಳನ್ನು ಸಾರ್ವತ್ರಿಕವಾಗಿ ಹೇಳುವಂತ ಘಟನೆಗಳು ನಡೆದು ನಡೆಸಿದ್ದೆಲ್ಲ ನಮ್ಗೆ ಕಾಣಲಿಕ್ಕೆ ಅವಕಾಶಗಳಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ಆಗ್ರಹ ಪಡಿಸುವುದೇನೆಂದ್ರೆ, ಕನಿಷ್ಠ ಈ ಬಾಂಬ್ ಹಾಕುವವ್ರನ್ನ, ಕನಿಷ್ಠ ರಾಷ್ಟ್ರ ವಿರೋಧಿಗಳನ್ನ ನಿಯಂತ್ರಣಕ್ಕೆ ತರಲಿಕ್ಕೆ ನಿಮಗೆ ಆಗದೆ ಇದ್ರೆ ದಯವಿಟ್ಟು ನೀವು ಅಧಿಕಾರವನ್ನು ಬಿಡಬೇಕು ಅನ್ನುವಂತ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಅಂತ ಅನಿಸುತ್ತೆ. ಪ್ರಯೋಗಾಲಯವನ್ನು ನಾವು ಒಪ್ಪುವುದಿಲ್ಲ ಅಂತ ಸರ್ಕಾರ ಹೇಳಿದ್ರೆ ನಿಮ್ಮ ಸುಪರ್ದಲ್ಲಿರುವಂತ ಪ್ರಯೋಗಾಲಯದಿಂದ ಅಧಿಕೃತವಾಗಿ ಉಂಟು ಇಲ್ಲ ಬಿಡುಗಡೆ ಮಾಡಬೇಕಲ್ಲ, ನಮ್ಮ ಪ್ರಶ್ನೆ ಇರುತ್ತದೆ. ಅಲ್ಲ ಮಾಡ್ಬೇಕವ್ರು ಯಾಕೆ ಮಾಡಲಿಲ್ಲ ಕೇಳಿದ್ರೆ, ಅಲ್ಲ ತೀರ್ಪು ಕೊಟ್ಟಾಯ್ತು. ನಾವು ಖಾಸಗಿ ಅಧಿಕೃತವಾಗಿರುವಂತ ಖಾಸಗಿ ಸಂಸ್ಥೆ ಪ್ರಕಟಣೆಯನ್ನ ನೋಡ್ಕೊಂಡು ನಾವು ತೀರ್ಪು ಕೊಟ್ಟಿದ್ದೇವೆ. ಹೌದು ಅಲ್ಲ ಅಂತ ಹೇಳ್ಬೇಕಾದ್ರೆ ಸರ್ಕಾರ ಹೇಳ್ಬೇಕಲ್ಲ ಅಧಿಕೃತವಾಗಿ. ಈಗ 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 ಒಂದು ವಾರ ಆಗ್ತಾ ಬಂತಲ್ಲ, ಈಗ ಒಂದು ವಾರ ಆಗ್ತಾ ಬಂತಲ್ಲ, ಕನಿಷ್ಠ 24-48 ಗಂಟೆಗಳಲ್ಲಿ ಮಾಡ್ಬೋದು ಅಂತ ಪ್ರಯೋಗ ಆಗಿದ್ದು ವಿಧಿವಿಧಾನ ಪ್ರಯೋಗದ ವರದಿಯನ್ನ
ಒಂದು ವಾರಗಳ ಕಾಲ ಮುಂದೂಡ್ತಾರೆ ಅಂತ ಹೇಳಿದ್ರೆ ಸಂದೇಹ ಅನಿಸುವುದಿಲ್ಲ ನಮ್ಗೆ. ಆ ಕಾರಣ ಕೇಳಿ ಕಾಂಗ್ರೆಸ್ ಈ ಬಿಜೆಪಿ ಅವಧಿಯಲ್ಲಿ ಕೂಡ ನಮ್ಮ ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿತ್ತು ಮತ್ತೆ ನಾನು ಹೇಳಿದ್ದೇನೆ ಮಂಗಳೂರಲ್ಲೇ ಅಲ್ಲ ಮಂಗಳೂರಲ್ಲಿ ಕುಕ್ಕರ್ ಬಾಂಬ್ ಅನ್ನು ಸ್ಫೋಟ ಮಾಡಿದ ತಕ್ಷಣ ಅವರ ಬಂಧನ ಮಾಡುವಂತ ಅದರ ಹಿಂಬಾಲಿಸುವಂತ ಕೆಲಸಗಳನ್ನ ನಮ್ಮ ಸರ್ಕಾರ ಮಾಡಿತ್ತು. ಆನಂತರ ಹಾಗಲ್ಲ ನಾನು ಹೇಳಿದೆ ಈಗ ರಿಕ್ಷಾದಲ್ಲಿ ಹೋಗುವಾಗ ಒಂದು ಬಾಂಬ್ ಸ್ಫೋಟ ಆಯ್ತು ಭದ್ರತಾ ವೈಫಲ್ಯ ಒಬ್ಬೊಬ್ಬರು ವ್ಯಕ್ತಿ ಒಂದೊಂದು ಪೊಲೀಸರಾಗ್ಲಿಕ್ಕೆ ನಮಗೂ ಮತ್ತು ಕಾಂಗ್ರೆಸ್ಗೂ ಅಲ್ಲಿ ಕೇಳಿ ಹೇಳ್ತಾರೆ ಕೇಳಿ ಮೊದಲೇ ಗಲಾಟೆ ಮಾಡಿದ್ರೆ ಎಲ್ಲ ಗಲಾಟೆ ಮಾಡಿ ಹಾಗಲ್ಲ ಕೇಳಿದೆ. ನಮ್ಮ ಸರ್ಕಾರ ಇರುವಾಗ ಭಯೋತ್ಪಾದಕ ಅಂತ ಗೊತ್ತಾದ ಕೂಡಲೇ ಬಾಂಬ್ ಸ್ಫೋಟ ಅಂತ ಗೊತ್ತಾದ ಕೂಡಲೇ ಅವನನ್ನು ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ ಪೂರ್ಣ ತನಿಖೆ ಮಾಡುವಂತ ವ್ಯವಸ್ಥೆಗಳನ್ನು ಮಾಡಿದವರು. ಇವತ್ತು ನಾವು ಹೇಳ್ತಾ ಇರೋದು ಇಷ್ಟೇ ರಾಜಾರೋಷವಾಗಿ ಅಲ್ಲ ರಾಜಾರೋಷವಾಗಿ ಒಂದು ಹೋಟೆಲ್ ನಲ್ಲಿ ಬಾಂಬ್ ಇಟ್ಟು ಅವರು ರಾಜಾರೋಷವಾಗಿ ತಿರುಗಾಡುವಂತ ಮಟ್ಟಕ್ಕೆ ಬಂದಾಗ್ಲೂ ಕೂಡ ಸರ್ಕಾರ ಇನ್ನೂ ನಿಷ್ಕ್ರಿಯವಾಗಿರುವ ಸರಿಯಲ್ಲ ಅನ್ನೋ ನಮ್ಮ ವಾದ. ಭಯೋತ್ಪಾದನೆ ಮಟ್ಟದ ಜೊತೆಯಲ್ಲೇ ಆ ರಾಜ್ಯದಲ್ಲಿ ಮೀಸಲಾತಿಗೆ ಅವಕಾಶ ಆಯ್ತಂದೆ ಭಯೋತ್ಪಾದನೆ ಮಟ್ಟ ಹಾಕಿದ ಹೌದಾದ್ರೆ ಇಂಥ ಇನ್ಸಿಡೆಂಟ್ಗಳು ಯಾಕೆ ಆಗ್ತವೆ? ಮಂಗಳೂರಲ್ಲಿ ಸ್ಫೋಟ ಭಯೋತ್ಪಾದನೆ ಅಲ್ಲಿ ಮಾತ್ರ ಕಾಶ್ಮೀರದಲ್ಲಿ AK-47 ಇಟ್ಕೊಂಡು ಅಲ್ಲಿಯ ಭಯೋತ್ಪಾದಕರು ಭಾರತೀಯರೇ ನಿಮ್ಮ ತಾಯಿ ಎದೆಯಲ್ಲ ನೀವು ಕುಡಿದು ದೌದಾದ್ರೆ ಕಾಶ್ಮೀರದಲ್ಲಿ ತಿರುಳದ ಜಾರಿಸಿ ವಾಪಸ್ ಹೋಗಿ ಅಂತ ಹೇಳ್ತಾ ಇದ್ರು. ಅಷ್ಟರ ಮಟ್ಟಿ ಭಯೋತ್ಪಾದನೆ ಅಲ್ಲಿ ವೈಭವವಾಗಿ ಈ 370 ರದ್ದು ಮಾಡುವುದರ ಮೂಲಕ ಅವ್ರ ನೆಲವನ್ನು ಬಂಧನಕ್ಕೊಳಪಡಿಸಿ ಇವತ್ತು ಕಾಶ್ಮೀರದ ನೆಲದಲ್ಲಿ ಪ್ರತಿ ದಿವಸ ಬೆಳಿಗ್ಗೆ ರಾಷ್ಟ್ರಧ್ವಜ ಹಾರುವಂತ ಒಂದು ಸಂಭ್ರಮದ ವಾತಾವರಣವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನಿಮ್ಗೆ ಗೊತ್ತುಂಟು ಅಂತ ಹೇಳಿಲ್ಲ ಅಷ್ಟೇ, ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿಲ್ಲ. ಅಲ್ಲ ನಿಮ್ಗೆ ಸಿಟ್ಟಿತ್ತು ಕೇಳಿ, ನಮ್ಮ ಮೂಲ ಉದ್ದೇಶ ಇರೋದು ಈ ರಾಷ್ಟ್ರ ವಿರೋಧಿ ಘೋಷಣೆ ಕೂಗಿದವರನ್ನ ಮತ್ತು ರಾಜಾರೋಷವಾಗಿ ಬಾಂಬ್ ಇಟ್ಟು ಒಂದಷ್ಟು ಧೈರ್ಯ ಇರುವವರನ್ನ ಮಟ್ಟ ಹಾಕ್ಲಿಕ್ಕೆ ಸರ್ಕಾರ ವಿಫಲ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ನಾವಿದನ್ನು ಖಂಡಿಸ್ತೇವೆ ಅಂತ. ಯಾವ ಚಳುವಳಿ ಆಗುತ್ತೆ, ಯಾರ ಕಾರ್ಯಕರ್ತರು ಇಂಥವ್ರಿಗೆ ಕೊಡಿ ಇಂಥವ್ರಿಗೆ ಕೊಡಿ ಅಂತ ಮನವಿ ಕೊಡ್ತಾರೆ, ಇದೆಲ್ಲ ರಾಜಕಾರಣದಲ್ಲಿ ಸ್ವಾಭಾವಿಕವಾಗಿ ಇರುವುದು. ಪಾರ್ಟಿಯಲ್ಲಿ ರಾಜ್ಯ ಮತ್ತು ಕೇಂದ್ರ ಕೇಂದ್ರ ನಮ್ಮ ನಾಯಕತ್ವ ನಿರ್ಮಾಣ ಮಾಡಿ ಅಂತಿಮವಾಗಿ ಯಾರಿಗೆ ಕೊಡಬೇಕು ಅಂತ ಹೇಳುತ್ತೋ ಅವರೇ ಅಭ್ಯರ್ಥಿ ಆಗ್ತಾರೆ, ಅವರಿಗೆ ಇದೇ ಪಕ್ಷ ಕಾರ್ಯಕರ್ತರ ಅಹವಾಲುಗಳನ್ನು ಕೇಳಿದ್ರೆ ತಪ್ಪೇನಿಲ್ಲ, ಅವರವ್ರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಆದರೆ ಎಲ್ಲರನ್ನೂ ಗಮನದಲ್ಲಿಟ್ಟುಕೊಂಡು ಅಂತಿಮವಾದಂಥ ತೀರ್ಮಾನವನ್ನು ರಾಜ್ಯದ ನಾಯಕತ್ವದ ಜೊತೆಯಲ್ಲಿ ಮಾಹಿತಿಯನ್ನು ಪಡೆದು ನೇರ ಕೇಂದ್ರ ನಾಯಕತ್ವ ಪ್ರಕಟ ಮಾಡಿದೆ. ಈ ಕ್ರಮ ಹಾಗೆ ಶಾಶ್ವತ ಆಯೋಗದ ಅಧ್ಯಕ್ಷರು ಮಾಡಿದ್ರು, ನೀವೇ ಮಾಡಿದ ಅಧ್ಯಕ್ಷರು ಅವರೇ ಈಗ ಗವರ್ಮೆಂಟ್ಗೆ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಪಾರ್ಟಿಗೆ ಬಂದಿದ್ದರು. ಬಂದ ಜಯಪ್ರಕಾಶ್ ಹೆಗಡೆ ಅವರನ್ನ ನಮ್ಮ ರಾಜ್ಯದ ನಾಯಕರು ಬರುವಂತ ಮುಖ್ಯಮಂತ್ರಿಗಳು ಅವರನ್ನು 3 ವರ್ಷದವರೆಗೆ ಅವರಿಗೆ ರಾಜ್ಯದ ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಅವರ ಅವಧಿ ಮೊನ್ನೆ ಮುಗಿಯಿತು, ನಂತರ ವಿಸ್ತರಣೆ ಆಯಿತು, ಒಂದು ತಿಂಗಳೇನೋ ವಿಸ್ತರಣೆ ಆಯಿತು. ಅವರು ವರದಿ ನಿಮಿತ್ತ ಕೊಟ್ಟಿದ್ದಾರೆ,
ಅವರು ಯಾವ ಕಾಂಗ್ರೆಸ್ ಟೀಮ್ಗೆ ಸೇರ್ತಾರೆ ಎನ್ನುವುದಾಗಲಿ ಅಥವಾ ಅಲ್ಲಿನ ಅಭ್ಯರ್ಥಿ ಆಗ್ತಾರೆ ಎನ್ನುವುದಾಗಲಿ ನಮ್ಗೆ ಗೊತ್ತಿಲ್ಲ. ಸ್ವಾಭಾವಿಕವಾಗಿ ಅವರ ಹುದ್ದೆ ಪಕ್ಷಾತೀತವಾದ ಹುದ್ದೆ, ಅದೊಂದು ಆಯೋಗ, ಸಂವಿಧಾನಬದ್ಧವಾದಂಥ ಆಯೋಗ ಆದ್ದರಿಂದ ಅವ್ರ ಹುದ್ದೆ ಪಕ್ಷಾತೀತವಾದಂಥ ಹುದ್ದೆ. ಆ ಹುದ್ದೆಯಲ್ಲಿರುವಾಗ ಅವರು ಇದೇ ಪಕ್ಷ ಅಂತ ಹೇಳಿ ಬರೋದಿಲ್ಲ. ಈಗ ಮೊನ್ನೆ 29ನೇ ತಾರೀಕು ಅವರು ವರದಿಯನ್ನು ಕೊಟ್ಟ ನಂತರ ಅವರು ಆ ಆಯೋಗದಿಂದ ಮುಕ್ತರಾಗಿದ್ದಾರೆ. ಮುಂದೇನು ಅಂತೇಳಿ ಗೊತ್ತಿಲ್ಲ, ನಮಗೇನು ಗೊತ್ತಿಲ್ಲ. ಮುಕ್ತರಾಗಿರೋದು ಸಾಯ್ತಷ್ಟೇ ಅಲ್ಲ, ಅವ್ರ ನಿರ್ಧಾರಗಳೇನು ಅವ್ರ ಯೋಚನೆ ಏನೋ ಗೊತ್ತಿಲ್ಲ, ನಮಗೆ ಭೇಟಿ ಮಾಡಿಲ್ಲ. ಹೋಗುದೇ ಗೊತ್ತಿಲ್ಲ ನಮ್ಗೆ, ಹೋಗೋದು ಗೊತ್ತಿಲ್ಲ. ಅದ್ರ ಬಗ್ಗೆ ಏನ್ ಮಾತಾಡಿದ್ರು ಹೋಗುದೇ ಗೊತ್ತಿಲ್ಲ, ನೀವು ಹೇಳಿದ್ರೆ ಗೊತ್ತ. ಥ್ಯಾಂಕ್ ಯು, ಧನ್ಯವಾದ.